ಇದೊಂದು ಟೂಲ್ ಕಿಟ್ ಅಜೆಂಡಾ ಥರನೇ ಪ್ಲಾನ್ಡ್ ಆಗಿ ಮಾಡ್ತಿರೋದ್ರಿಂದ ನೋಡಿ, ಒಂದು ಕಾಕತಾಳೀಯ ಅಂತ ಅನ್ಕೊಂಬರ್ರಿ. ಈಗ ಅವರು ಲಾಯರು ಯಾರ ಕೇಸ್ನೂ ಹಿಡಿಬೋದು ಅಂತ ಸಮರ್ಥನೆ ಮಾಡ್ಕೋಬೋದು. ಕಪಿಲ್ ಸಿಬ್ಬಲ್ಲು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ, ದೇವದತ್ ಕಾಮತ್ತು ವಕಾಲತ್ ವಹಿಸ್ತಾ ಇದ್ದಾರೆ, ರವಿವರ್ಮ ಕುಮಾರು ಅರ್ಜಿ ಹಾಕಿದ್ದಾರೆ, ಇನ್ನೊಬ್ಬರು ಎಂಥದೋ ಸೋಂದೆ ಅಂತ ನಾನು. ಕಾಕತಾಳೀಯ ಇವರೆಲ್ಲ ಕಾಂಗ್ರೆಸ್ನ ಸ್ಟಾಲ್ವರ್ಟ್ಗಳು, ಕಾಲ ಕಾಂಗ್ರೆಸ್ನ ಕಾಲಘಟ್ಟದಲ್ಲಿ ಫಲಾನುಭವಿಗಳಾದವರು, ಅಡ್ವೊಕೇಟ್ ಜನರಲ್ ಆಗಿ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ ಹೀಗೆ ಸ್ಟಾಲ್ವರ್ಟ್ಗಳಾಗಿದ್ದವರು. ಇದ್ರ ಹಿಂದೆ ಕಾಂಗ್ರೆಸ್ ಇಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಇದೇನೋ ಇದೆ ಅಂತ ಅನಿಸುತ್ತೆ. ಮತ್ತು ನಿನ್ನೆ ಅರ್ಜಿ ಸಲ್ಲಿಸ್ತವರು, ಯು ಪಿ ಎಲೆಕ್ಷನ್ ಮಕ್ಕಳು ಇನ್ನು ವೋಟಿಂಗ್ ರೈಟ್ಸೇ ಬಂದಿಲ್ಲ, ಯು ಪಿ ಎಲೆಕ್ಷನ್ವರೆಗೂ ಈ ವಿಚಾರಣೆಯನ್ನು ಮುಂದೂಡಿ ಅಂತ ಹೇಳೋದು, ಅದರ ಹಿಂದ್ಗಡೆ ಏನೋ ಇದೆ. ಇದ್ರ ಹಿಂದ್ಗಡೆ ಇದೆಲ್ಲವನ್ನು ರಾಜಕೀಯಕ್ಕೆ ದುರ್ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರನೇ ಹುಟ್ಟುಹಾಕಿರುವ ಸಂಚಿನ ರೀತಿ ಕಾಣುತ್ತೆ. ಯಾಕೆಂದರೆ ಇಲ್ಲದೇ ವಿವಾದವನ್ನು ವಿವಾದವಾಗಿ ಎಬ್ಸೋದ್ರ ಹಿನ್ನೆಲೆ ಏನು? ಹಿನ್ನೆಲೆ ಏನು? ಇಷ್ಟು ವರ್ಷ ಇಲ್ಲದೆ ಅದು ವಿವಾದವನ್ನು ವಿವಾದವಾಗಿ ಎಬ್ಸೋದ್ರ ಹಿನ್ನೆಲೆ ಇದ್ರ ಅತ್ತುಮತ್ತು ಚುನಾವಣೆಗೆ ತಳಕಾಕೋದು, ಇವರೆಲ್ಲರಿಗೆ ವಕಾಲತ್ತು ವಹಿಸೋರೆಲ್ಲ ಕಾಂಗ್ರೆಸ್ಸಿಗರೇ ಆಗಿರೋದು. ಕಾಕತಾಳೀಯ ಅಂತ ನನಗಂತೂ ಅನ್ನಿಸ್ತಿಲ್ಲ, ನನಗಂತೂ ಅನ್ನಿಸ್ತಾ ಇಲ್ಲ.